ಬಂದಿದ್ದೆ ಬಿಜೆಪಿ ಆಫೀಸಲ್ಲಿ ಕಾರ್ಯಕರ್ತನದ್ದು ಮಾಧ್ಯಮದ ಉದ್ದೇಶಿಸಿ ಮಾತಾಡಿದೆ. ಇವರು ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ, ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆಗಿದ್ದಾರೆ, ಪ್ರತಿನಿತ್ಯ ಕೊಲೆ ಇದಾಗುತ್ತೆ, ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿದ್ರು. ಪ್ರಕಾಶ್ ಜಾವಡೇಕರ್ಗೆ ನಮ್ಮ ದೇಶದಲ್ಲಿ ಏನು ನಡೀತಿದೆ, ರಾಜ್ಯದಲ್ಲಿ ಏನು ನಡೀತಿದೆ ಅನ್ನೋದನ್ನು ಅಪ್ಡೇಟ್ ಮಾಡಿಕೊಂಡು ಪ್ರೆಸ್ಸಿಗೆ ಮಾತಾಡೋಕ್ಕೆ ಹೇಳಬೇಕು. ಅವ್ರಿಗೆ ಇವತ್ತು NCRB ನ್ಯಾಷನಲ್ ಕ್ರೈಮ್ ರೇಟ್ ಇದೆಯಲ್ಲ, ಅದನ್ನು ಅವರು ಕಂಡುಬಿಟ್ಟು ನೋಡಲಿ. ಜಾವಡೇಕರ್ ಅವರು ರಾಷ್ಟ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರೈಮ್ಸ್ ಅದರಲ್ಲಿ 11.5% ಉತ್ತರ ಪ್ರದೇಶದಲ್ಲಿ ಆಗ್ತಾಯಿದೆ. ಆಮೇಲೆ ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳಾದಮೇಲೆ ನಮ್ಮದು ಕ್ರೈಮ್ಸಲ್ಲಿ 10ನೇ ಸ್ಥಾನದಲ್ಲಿದ್ದೀವಿ ನಮ್ಮ ರಾಜ್ಯ. ಜೊತೆಗೆ BJP ಸರ್ಕಾರ ಇದ್ದಾಗ ಕ್ರೈಮ್ ರೇಟ್ಸ್ 6% ಇತ್ತು. ಅಂದರೆ ದೇಶದಲ್ಲಿ ಎಷ್ಟು ಕ್ರೈಮ್ಸ್ ಆಗುತ್ತೋ ಅದರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿ ವರ್ಷ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅನಲೈಸ್ ಮಾಡೋದು ನಾವಲ್ಲ, 6%ಇತ್ತು BJP ಸರ್ಕಾರ ಇದ್ದಾಗ. ಈಗ ನಮ್ಮದು 5% ಬಂದಿದೆ. ಅಂದರೆ 1% ಕ್ರೈಮ್ಸು ಕಡಿಮೆ ಆಗಿದೆ, 1% ಕ್ರೈಮ್ಸು ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗಿದೆ. ಅವರು ಚುನಾವಣೆ ಹತ್ತಿರ ಬರ್ತಾಯಿದೆ ಅಂಥೇಳಿ ಈ ರೀತಿ ಹೇಳಿಕೆ ಹೇಳ್ಕೊಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಬರ್ತಾರೆ ಅವ್ರು ಹೇಳ್ತಾರೆ. ರಾಜನಾಥ್ ಸಿಂಗು ಫಸ್ಟು ಅವರು ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಆಗಿದ್ದರು, ಉತ್ತರ ಪ್ರದೇಶನ ಪಾರ್ಲಿಮೆಂಟಿಗೆ ಗೆದ್ದು ಈಗ ಅಲ್ಲಿ ಮಂತ್ರಿ ಆಗಿದ್ದಾರೆ. ಫಸ್ಟು ಅವ್ರು ರಾಜ್ಯದ ನೋಡ್ಕೊಳ್ಳಿ. ಆಮೇಲೆ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಕರೆಸ್ತಾರೆ, ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಮೊದಲು ಅವರು ಉತ್ತರ ಪ್ರದೇಶ ಅವ್ರು ನೋಡ್ಕೊಳ್ಳಿ, 80 ಜನ ಅವರೇ ಗೋರಖ್ಪುರದಲ್ಲಿ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು, ಅದನ್ನು ನೋಡಲಿ ಅವರು. ಆಮೇಲೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಎನ್ಕೌಂಟರ್ಸು ಅದಕ್ಕೆಲ್ಲ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಅತಿ ಹೆಚ್ಚು ದೇಶದಲ್ಲೇ ಅತಿ ಹೆಚ್ಚು ಕ್ರೈಮ್ಸ್ ಆಗ್ತಾ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಅದನ್ನು BJP ಅವರು ಅವ್ರ ರಾಜ್ಯಗಳಲ್ಲಿ ಮೊದಲು ಸರಿ ಮಾಡಲಿ. ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕ್ರೈಮ್ ರೇಟಲ್ಲಿ ನಮ್ಮದು ಕಡಿಮೆ ಆಗಿದೆ, ಇದು ಅವರು ತಿಳ್ಕೋಬೇಕು. ಜಾವಡೇಕರ್ ಅವರು ಸರ್ ಅವರೇ ಹೇಳಿದ ಪ್ರಕಾರ ನಾಳೆದು ಅಮಿತ್ ಶಾ ಬರ್ತಾರೆ, ಆ ದಿನವೇ CM ಸಿದ್ದರಾಮಯ್ಯ ಅವರು ಬಂದ್ ಮಾಡಿಸ್ತಾ ಇದ್ದಾರೆ ಬೇರೆ ಸಂಘಟನೆಗಳ ಮುಖಾಂತರ. ಅದು 27ಗೆ ಇತ್ತು, ಅದನ್ನು 20ಗೆ ಮಾಡಿದ್ದಾರೆ. ಈಗ ಬಂದ್ ಮಾಡ್ತಾ ಇರ್ತಕ್ಕಂಥವ್ರು ಅವರು ಇವತ್ತೇ ಅಲ್ಲ, ನಾವು ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಅವ್ರು ಬಂದ್ ಮಾಡ್ತಾಯಿದ್ರು. BJP ಅವರು ಅಧಿಕಾರದಲ್ಲಿದ್ದಾಗ, ನಾವು ಅಧಿಕಾರದಲ್ಲಿದ್ದಾಗ ಅವರು ಬಂದು ಮಹದಾಯಿ ವಿಚಾರ, ಕಾವೇರಿ ವಿಚಾರ ಅಥವಾ ಯಾವುದನ್ನ ಕಾಲದ ವಿಚಾರ ಈ ಥರ ಎಲ್ಲ ಬಂದ್ ಮಾಡ್ತಾಯಿದ್ದಾರೆ ಅಷ್ಟೇ. ಆಮೇಲೆ ಬಂದ್ ಮಾಡೋ ನಮ್ಮನ್ನ ಕೇಳಿಬಿಟ್ಟು ಮಾಡ್ತಾರೆ, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ನಮ್ಮನ್ನ ಕೇಳಿ ಮಾಡ್ತಾರೆ. ಅವ್ರಿಗೇನಾಗಿದೆ, ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತೇಳಿ ಅವರು ಮಾಡ್ಕೊಂಡಿರ್ಬೋದು ಅಷ್ಟೇ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಮಿತ್ ಶಾ ಬರುವ ಡೇಟಿನ ಅವತ್ತು CM ಹೆದರಿದ್ದಾರೆ, ಅದಕ್ಕೆ ಬಂದ್ ಮಾಡಿಸ್ತಿದ್ದಾರೆ. ಅಯ್ಯೋ ಅಮಿತ್ ಶಾ ಅವ್ರಿಗೆ ಯಾಕೆ ಹೆದರಬೇಕು, ನಾವು ಅಮಿತ್ ಶಾ 100 ಸಲ ಬಂದು ಏನೂ ಯೋಚನೆ ಇಲ್ಲ. ಅಲ್ಲ ನೀವು BJP ಅವರಿಗೆ ಪೋಸ್ಟ್ಪೋನ್ ಮಾಡೋಕೆ ಹೇಳ್ತೀರಾ ನೀವು ಬಂದಿರೋದ್ರಿಂದ, ಯಾಕಂದ್ರೆ ಅವತ್ತು 25ಕ್ಕೆ ಇದು. ಈಗ BJP ಅವರು ನಾವು ಪೋಸ್ಟ್ಪೋನ್ ಮಾಡಿ ಅಂತಲೂ ಹೇಳೋಕೆ ಹೋಗಲ್ಲ, ಅವ್ರ ಫಂಕ್ಷನ್ ಏನು ಬೇಕೋ ಬಂದೋಬಸ್ತು ನಾವು ಮಾಡ್ತೀವಿ. ಅದೇ ರೀತಿ ಬಂದು ರಾಜ್ಯದಲ್ಲಿ ಆಗ್ತಾ ಇದೆ, ಅವರು ಕರೆ ಕೊಟ್ಟಿದ್ದಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಮತ್ತು ಬಂದಿಗೂ ಕೂಡ ಎಲ್ಲೂ ಕೂಡ ಗಲಾಟೆಗಳಾಗಿದ್ದ ರೀತಿ ನಮ್ಮ ಇಲಾಖೆ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಳ್ತಾರೆ. ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳ್ತಿರೋದು ಶುದ್ಧ ಸುಳ್ಳು. ಇವರು BJP ಅವರು ಒಂದು ಸುಳ್ಳನ್ನ 100 ಸಲ ಸುಳ್ಳು ಹೇಳಿ 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 ನಿಜ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ಹ್ಯಾಂಡಲ್ ಮಾಡ್ತಿರೋ ರೀತಿ ನೋಡಿದರೆ ಹಾಗೆ ಕಾಣುತ್ತೆ. ದಕ್ಷಿಣ ಕನ್ನಡದಲ್ಲಿ ಈಗ SP ಟ್ರಾನ್ಸ್ಫರ್ ಮಾಡಿದ್ರಿ, IG ಇನ್ಚಾರ್ಜ್ ಇದ್ದಾರೆ, ASP ಬಂಟ್ವಾಳ ಇಲ್ಲ. ಅಂದರೆ ನಿಮ್ಮ ಕಮಿಟ್ಮೆಂಟ್ ಅಂದರೆ ಇದು ಡಿಸ್ಟ್ರಿಕ್ಟು ಎಷ್ಟು ಇದರಲ್ಲಿ ಇರಬೇಕಾದ್ರೆ ಇಷ್ಟೆಲ್ಲ ನೀವು ಇಂಪಾರ್ಟೆಂಟ್ ಖಾತೆಗಳನ್ನ ನೀವು ಇದು ಮಾಡೋದಿಲ್ಲ, ನೀವು ನಿಮ್ಮ ಗೌರ್ಮೆಂಟ್ ಕಮಿಟ್ಮೆಂಟ್ ಲಾ ಆ್ಯಂಡ್ ಆರ್ಡರ್ ಮಾಡೋ ಇದು ಹ್ಯಾಂಡ್ ಮಾಡೋ ಇದರಲ್ಲಿ ಇದು ಕಾಣುತ್ತಲ್ಲ ಉಸ್ತುವಾರಿ ಸಚಿವರ ಕ್ಷೇತ್ರ ಇದೆಲ್ಲ. ಈಗ ಲಾ ಆ್ಯಂಡ್ ಆರ್ಡರು 100% ಸರಿಯಾಗಿದೆ. ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳಿದೆ, 1 ಜಿಲ್ಲೆಗಳಲ್ಲಿ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕೆಡೋದಕ್ಕೆ ಇದೇ ಪಕ್ಷವೇ ಕಾರಣ. ಯಾರು ಇವತ್ತು BJP ಅವರು ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂತಾರಲ್ಲ, ಅವರ ಉತ್ತೇಜನ, ಅವರ ಕಿತಾಪತಿ,
ಅವರ ಒಂದು ಅವರ ಸಂಘಟನೆಗಳಿದೆಯಲ್ಲ ಅವ್ರ ಜೊತೆಯಲ್ಲಿ, ಅವರ ಒಂದು ಚಿತಾವಣೆಯಿಂದ ಇದೆಲ್ಲ ಆಯಿತು. ಆದರೂ ಕೂಡ ಪೊಲೀಸ್ ಎಲ್ಲೂ ಕೂಡ ಅವನ್ನ ಹೆಚ್ಚು ಗಲಭೆಗಳಾಗಲಿಕ್ಕೆ ಯಾವುದೂ ಕೂಡ ಆಸ್ಪದ ಕೊಡಲಿಲ್ಲ. ಮತ್ತು ಇನ್ನೊಂದು, ನೀವು ಎಸ್ ಪಿ ಟ್ರಾನ್ಸ್ಫರ್ ವಿಚಾರ, ಅಲ್ಲೇನಾಗಿತ್ತು, ಬೆಳಗಾಮಲ್ಲಿ ರವಿಕಾಂತೇಗೌಡರಿಗೆ 3 ವರ್ಷ ಆಗಿತ್ತು. ಮೊನ್ನೆ ಚುನಾವಣಾ ಆಯುಕ್ತರು ಎಲ್ಲ ಒಂದು ಮೀಟಿಂಗ್ ಆಯಿತು, ಆ ಚೀಫ್ ಸೆಕ್ರೆಟರಿ ಆ ಸಂದರ್ಭದಲ್ಲಿ ಯಾರ್ಯಾರು 3 ವರ್ಷ ಆಗಿದೆ ಅವ್ರನ್ನೆಲ್ಲ ಕೂಡ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ರವಿಕಾಂತೇಗೌಡರಿಗೆ ಇಲ್ಲಾಕಿ, ಮತ್ತು ಇಲ್ಲಿರ್ತಕ್ಕಂಥದ್ದು ಬರೀ 8 ವಿಧಾನಸಭಾ ಕ್ಷೇತ್ರ. ಈಗ ಸುಧೀರ್ ರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡ ಜಿಲ್ಲೆ, ಸುಮಾರು 18 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಜಿಲ್ಲೆ, ಅವರ ದಕ್ಷಾಧಿಕಾರಿ ಅಂತಲೇ ದೊಡ್ಡ ಜಿಲ್ಲೆ ಕೊಟ್ಟರು. ಹಾಗಾದರೆ ಇವರನ್ನು ಸಣ್ಣ ಜಿಲ್ಲೆಗೆ ಹಾಕಿರೋದು ಎಲ್ಲಿ? ರವಿಕಾಂತೇಗೌಡ ಅಲ್ಲ, ಅವ್ರು 3 ವರ್ಷ ಆಯ್ತಲ್ಲ, 3 ವರ್ಷ ಆಯ್ತಲ್ಲ, 3 ವರ್ಷ ಆಯಿತು ಅಂತ ಇಲ್ಲಿಗೆ ಹೇಗಿದ್ರು ತೆಗಿಲೇಬೇಕು, ಇಲ್ಲ ಅಲ್ಲ ಹೇಗಿದ್ರು ತೆಗಿಲೇಬೇಕು. ಈಗ ಇಲ್ಲಿ ಅದು ಆಗುತ್ತೆ ಡಿಮೋಷನ್ ಅಂತ ಅಲ್ಲಲ್ಲ, ನೀವು ಬಂದಾಗ ಇಲ್ಲ ಅಲ್ಲ 3 ವರ್ಷ ಆಗಿತ್ತಲ್ಲ ಅವ್ರಿಗೆ ಅಲ್ಲ, ನೀವು ಹೇಳೋದು ಸುಧೀರ್ ರೆಡ್ಡಿ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ. 6 ತಿಂಗಳಲ್ಲಿ ಅಗತ್ಯ ಇತ್ತು, ಈಗೇನಾಗಿದೆ ಅಲ್ಲಿ ರವಿಕಾಂತೇಗೌಡರಿಗೆ 3 ವರ್ಷ ತೆಗಿಲೇಬೇಕು, ಈಗ ತೆಗಿಲೇಬೇಕು, ತೆಗಿಲೇಬೇಕಾಗಿದ್ದರಿಂದ ಅವ್ರು ಗೆಲ್ಲ ಕೊಟ್ಟಿದ್ದೀವಿ, ಇವ್ರು ತೆಗಿಲಲ್ಲ. ಅಲ್ಲ ನೀವು ಪ್ರಪೋಸಲ್ಲೇ ಇಲ್ಲ ಅಂತಂದಿದ್ರಿ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ, ನಾವು ಕೇಳಿದಾಗ ಪ್ರಪೋಸಲ್ಲೇ ಇದ್ದಿಲ್ಲ ಅಂತಂದ್ರೆ ನೀವು ಹೋದ ತಕ್ಷಣ ಇದು ಆರ್ಡರ್ ಬಂತು, ಇದು ಔಚಿತ್ಯ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸು ಏನು ಇವತ್ತು ಸಮಯ ಸಂದರ್ಭ ನೋಡಿಕೊಂಡು ಈ ಥರ ಟ್ರಾನ್ಸ್ಫರ್ ಈ ಥರ ಆಗ್ತಾ ಇದೆ. ಬೇರೆ ಯಾವ ಜಿಲ್ಲೆಯ ಎಸ್ ಪಿಗೂ ಇಷ್ಟು ಎಲ್ಲ ಮಾಡ್ತಾರೆ, ಈಗ ಇಷ್ಟು ಎಲೆಕ್ಷನ್ ಮುಂಚೆ, ಎಲೆಕ್ಷನ್ ಮುಂಚೆ ಇನ್ನೂ ಭಾಳಷ್ಟು ಕಡೆ ಎಲೆಕ್ಷನ್ ಕಮಿಷನ್ನು ನಮ್ಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆಯೋ ಒಂದು 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಈ ಎಲೆಕ್ಷನ್ ಅಂತಲ್ಲ ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಆದರೂ ಕೂಡ ಇದೇ ರೀತಿಯೇ ಮಾಡೋದು.